ಮಧ್ಯಾಹ್ನ ನಿಮಗೆ ಕಾಫಿ ಟೀ ಎರಡು ಟೈಮ್ ಕೊಡ್ತೀವಿ, ಬೇಕಾದ್ರೆ ಕಷಾಯ ಕೊಡಿಸ್ತೀವಿ, ಏನ್ ಬೇಕಾದ್ರೆ ಮಾಡ್ತೀವಿ. ಇಲ್ಲ ವ್ಯವಸ್ಥೆ ನೀವು ಸರಿ ಮಾಡಬೇಕು. ಇದರ ವ್ಯವಸ್ಥೆ ಸರಿ ಮಾಡದೆ ಹೋದ್ರೆ ಅನಾವಶ್ಯಕವಾದಂತಹ ಗೊಂದಲಗಳು ಸೃಷ್ಟಿ ಆಗುತ್ತೆ, ನಿಮ್ಗೆಲ್ಲ ಗೊತ್ತೈತೆ. ಆಮೇಲೆ ಟಿ ಎಚ್ ಓ ಸರ್ ಅವರೇ, ಈಗ ಊಟದ ವ್ಯವಸ್ಥೆ ಆಯ್ತು, ನೀವು ಮಾಡಿದ್ರೆ ನೀವು ಮಾಡಿ ಹೇಳಿ ಹೇಳಿ. ಈಗ ನಮ್ದು ಮೇಲೆ ವಾರಕ್ಕೆ ಎರಡು ಸಲ ಮೂರು ಸಲ ಕೋಳಿ ಮಾಡಿ ಕೊಡ್ತಾರೆ, ಪೂರ್ತಿ ದಿವಸ ಕೊಡಿ ಸರ್. ಏನ್ ಸಮಸ್ಯೆ ಏನು ನಿಮಗೆ ಹೇಳಿ ಹೇಳಿ. ಅವ್ರಿಗೆ ಕಾರ್ಡ್ ಕೊಡ್ತಾ ಇದ್ದೀವಿ ಸರ್. ಊಟ ನೀವು ಕಡಿಮೆ ಮಾಡ್ಕೊಳ್ಳಿ, ಅನ್ನ ಕೊಡೋದನ್ನ ಮುದ್ದೆ ಸೈಜ್ನ ಕಡಿಮೆ ಮಾಡ್ಕೊಳ್ಳಿ, ಇದನ್ನ ಕಡಿಮೆ ಮಾಡ್ಕೊಳ್ಳಿ, ಇದನ್ನು ರಾಗಿ ಮುದ್ದೆ ಚಪಾತಿ ಅನ್ನ ಸಾರು ಪಲ್ಯ ಮೊಸರು ಕೊಡ್ತಾರೆ ಸರ್. ಮೊಸರು ಹಣ್ಣು ಮಧ್ಯೆ ಕೊಡ್ತಾ ಇರೋದು ಕೊಡ್ಬೋದಂತೆ ಮೊಸರು. ನಾನು ಡಾಕ್ಟರ್ ರಾಜೇಶ್ಗೆ ಮಾತಾಡಿದೆ, ಮೊಸರು ಕೊಡ್ಬೋದು, ಏನ್ ಸಮಸ್ಯೆ ಆಗಲ್ಲ ಅಂತ. ಕೆಲವ್ರು ಯಾರಿಗೆ ಕೆಮ್ಮು ಇರ್ತದೆ ಅವ್ರು ಮಾತ್ರ ತಿನ್ನೋದು ಬೇಡ, ಯಾಕಂದ್ರೆ ಇಟ್ ವಿಲ್ ಕ್ರಿಯೇಟಿವ್ ಗ್ಯಾಸ್ಟಿಕ್. ನೀವು ಮೊಸರು ಕೊಟ್ರೆ ಮೊಸರು ಅದನ್ನ ಅವಾಯ್ಡ್ ಮಾಡ್ತದೆ, ಚೆನ್ನಾಗಿರೋ ಅವ್ರಿಗೆ ಅವಾಯ್ಡ್ ಮಾಡ್ತದೆ ಆಯ್ತಾ. ಇಟ್ ವಿಲ್ ಕ್ರಿಯೇಟಿವ್ ಗ್ಯಾಸ್ಟಿಕ್. ಅದರಿಂದ ಮೊಸರು ಕೊಡ್ಬೋದು ಅಂತ ಕೇಳಿದೆ ನಾನು. ಏನೇನು ನಿಮ್ಮ ಮೆನು ಏನು ಕೊಡ್ಬೋದು ಅಂತ, ಮೊಸರು ಮಜ್ಜಿ ಎಲ್ಲ ಕೊಡ್ಬೋದು ಸರ್, ಬಟ್ ಕೆಮ್ಮು ಇರೋರಿಗೆ ಕೊಡಬೇಡ, ಕೊಡೋಕೆ ಹೇಳ್ಬೇಡಿ ಅಂತ ಅಂದರು ಆಯ್ತಾ. ಒಂದು ಸರಿ, ಈಗ ದಯಮಾಡಿ ನನ್ನ ರಿಕ್ವೆಸ್ಟ್ ಅದನ್ನು ನೋಡ್ಕೊಳ್ಬೇಕಾ. ನೀವು ನಾನ್ ವೆಜ್ ಕೊಡಿ ಅಂತ ಸರಿ ಅಂತ ನಿಮಗೆ ಇದುವರೆಗೂ ಶುರು ಮಾಡಿಲ್ಲ ಮೊಟ್ಟೆ ಕೊಡಿ, ಎರಡು ದಿವಸ ನಾನ್ ವೆಜ್ ಕೊಡಿ, ಒಂದ್ ದಿವಸ ಬುಧವಾರ ಕೊಡಿ, ಒಂದ್ಸಲ ಭಾನುವಾರ ನಾನ್ ವೆಜ್ ಕೊಡಿ. ಮಂಗಳವಾರ ನೋಡ್ರಿ, ನೀವು ಒಂದು ನೀವು ಕಾಳು ಕೊಡೋದ್ರ ಜೊತೆಗೆ ನೀವು ಕಷಾಯ ಮಾಡಿಸಿ. ಯಾಕೆ ನಿಮ್ಮ ಆಯುಷ್ ಡಾಕ್ಟರ್, ನಾನು ಆಯುಷ್ ಡಾಕ್ಟರ್ ಹತ್ರ ಮಾತಾಡಿದೆ, ನೀವು ಆಯುಷ್ ಡಾಕ್ಟರ್ ಹತ್ರ ನಾನೇ ಮಾತಾಡಿದೆ. ಅವ್ರು ಹೇಳಿದ್ರು ಸರ್ ನಮ್ಗೆ ಮೆಟೀರಿಯಲ್ಸ್ ಕೊಡಿಸಿ, ನಮ್ಗೆ ಏನು ಅಲ್ಲೇ ಕಾಯಿಸಿ ಕೊಡ್ತೀವಿ ಅಂದ್ರು. ಸಂಜೆ ಒಂದು ಟೈಮು ಕಷಾಯ ಕೊಡಿಸ್ರಿ, ಏನು ಸಮಸ್ಯೆ ನಿಮಗೆ. ಆಮೇಲೆ ಟಿ ಎಚ್ ಓ ಸರ್ ಅವ್ರೆ ನೋಡಿ, ಇತ್ತೀಚೆಗೆ ರೂರಲ್ ಪಾರ್ಟ್ಸ್ನಲ್ಲಿ ಜಾಸ್ತಿ ಆಗ್ತಾ ಇದ್ರು. ನೀವು ರೂರಲ್ ಪಾರ್ಟ್ಸ್ನಲ್ಲಿ ನೀವೆಲ್ಲ ಕೇರ್ ತಗೊಳ್ಳೋದ್ರೆ ತುಂಬಾ ಸಿಸ್ಟಮ್ ಇದೆಯಲ್ಲ ಇದರಲ್ಲಿ ನೀವು ಇದನ್ನ ಮಾಡಿದ್ರಲ್ಲ ಸರ್, ಕ್ವಾರಂಟೈನ್ ಮಾಡಿದಿರಲ್ಲ, ಕ್ವಾರಂಟೈನ್ ಎರಡು ಭಾಗ ಮಾಡ್ಕೊಳ್ತೀನಿ. ಕ್ವಾರಂಟೈನ್ ಒಂದು ಟಿಪ್ಸ್ ಒಂದ್ರಲ್ಲಿ ಮಾಡಿ, ನಿಮ್ಗೆ ಬೆಡ್ಗೆ ಸಮಸ್ಯೆ ಇಲ್ಲ. ಹಿಂಗ ಬೆಡ್ನ ಮುರಾಜಿದೆ ಸರ್, ಶಾಲೆ ಈ ಹುಲಿಕಟ್ಟೆ ಒಂದು ಮಾಡಿ. ಈ ಮೂರು ಹೋಬಳಿಯಿಂದ ಮಾಗಡಿ ಟೌನು ಕಸ್ಬಾ ಮತ್ತೆ ಮಾರ್ವಾಡಿಂದ ನೀವು ಹುಲಿಕಟ್ಟೆ ಮಾಡಿ, ಸೋಲೂರು ಕುದೂರು ಟಿಪ್ಸ್ ಒಂದ್ರಿಂದ ನೀವು ಇದ್ರಲ್ಲಿ ಮಾಡಿ, ಟಿಪ್ಸ್ ಒಂದ್ರಲ್ಲಿ ಮಾಡಿ. ನೀವು ಇರೋ ಒಂದ್ ನಿಮಿಷ ಅಂದ್ರೆ ಆಂಟಿ ಕೋವಿಡ್ ಸೆಂಟರ್ ಅಂತ ನೋಡಿ, ಒಂದು ನಮ್ಮ ಆಚೆಗಳು ಮಾಡಿದ್ರು ಗೊಲ್ರಟ್ಟಿ ಒಂದು ಮಗು ಎರಗೆ ಆಯ್ತು. ರಾತ್ರಿ ಮೂರು ಗಂಟೆಗೆ ಒಂದು ಫೋನ್ ಮಾಡ್ತಾರೆ, ಅಣ್ಣ ನಮಗೆ ಕೊಲೂರಿಗೆ ಇದ್ದೀನಿ, ಇಲ್ಲಿ ಹೆರಿಗೆ ಮಾಡ್ತಾರೆ, ಇಲ್ಲ ಕೋವಿಡ್ ಪ್ರಾಬ್ಲಮ್ ಅಂತ ಮಾಡ್ತಾರೆ ಅಣ್ಣ, ಎಲ್ಲಿ ಹೋಗ್ಬೇಕು ಅಂತ. ನಾನು ಇರೋಬ್ಬರು ನರ್ಸಿಂಗ್ ಹೋಮ್ಗಳೆಲ್ಲ ಫೋನ್ ಮಾಡ್ತೀನಿ, ನಾವು ಅವೆಲ್ಲ ಕೋವಿಡ್ ನಾವು ತಗೊಳಲ್ಲ ಅಂತಂದ್ರು. ಅವ್ನು ಎಂತ ಬುದ್ಧಿವಂತ ಅಂದ್ರೆ, ಇರೋಪ್ಪ ಒಂದು ನಿಮಿಷ, ಅವ್ನು ಎಂತ ಬುದ್ಧಿವಂತ ಅಂದ್ರೆ ಅವನೇ ನೇರವಾಗಿ ವಾಣಿ ವಿಲಾಸ ತಗೊಂಡು ಹೋಗ್ತಾನೆ. ವಾಣಿ ವಿಲಾಸ ತಾನೆ ಬೆಂಗಳೂರು ವಾಣಿ ವಿಲಾಸ ತಗೊಂಡೋಗ, ಅದು ಹೆರಿಗೆ ಅಂದ್ರೆ ಟೈಮ್ ಇರೋ ಹೋಗಿದೆ, ಮಗು ಸತ್ತೋಯ್ತು ಹೆಂಗ ಬದಿಕೊಂಡು. ಇನ್ನೊಂದು ಕೇಸು ನಮ್ಮ ನೇತನ್ ಇದು ಪಿ ಸಿ ಪಾಟೀಲ್ ಕೇಸ್, ಅವರು ಹಂಗೇನೆ ಅಲ್ಲಿ ತಗೊಂಡೋಗ್ಬಿಟ್ರೆ ಬಿ ಪಿ ರೈಸ್ ಆಗ್ಬಿಟ್ರೆ ಸೋಲ್ಗಳಲ್ಲಿ ನೋಡ್ತಾ ಇಲ್ಲ. ನೀವು ಹೆರಿಗೆಗೆ ಒಂದು ವಿಶೇಷವಾಗಿ ಯಾಕೆ ಓಪನ್ ಮಾಡಿಲ್ಲ ಯಾರಿಗೆ ಪ್ರಚಾರ ಮಾಡಿದ್ರೆ ನೀವು ನೀವು ಏನಾರ ಹೆರಿಗೆ ಆಗ್ಬೇಕು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಇದೆ ವಿಶೇಷವಾಗಿ ಜಾಗ ಇದ್ದಾರೆ, ನೀವು ದಯಮಾಡಿ ಬನ್ನಿ ಅಂತ ಯಾರು ಹೇಳಿದ್ದೀರಾ, ಇಲ್ಲ ಪ್ರೆಸ್ ನೋಟ್ ಕೊಟ್ಟಿದ್ದೀರಾ? ಇಲ್ಲಿ ಬರಕ್ಕೆ ಎಲ್ಲರಿಗೂ ಭಯ, ನಿಮ್ಮ ಹಾಸ್ಪಿಟಲ್ ಬರಕ್ಕೆ ಭಯ, ಬಿಕಾಸ್ ಆಫ್ ಕೋವಿಡ್ ಇಲ್ಲ ಬರಕ್ಕೆ ಭಯ ಬೀಳ್ತಾರೆ. ಕೋವಿಡ್ ಪೇಷಂಟ್ಸ್ ಮಾಡ್ತೀರಾ ನೀವು? ಆಂಟಿ ಕೋವಿಡ್ ಏನ್ ಮಾಡ್ತೀರಾ? ಜನಗಳಿಗೆ ತಿಳುವಳಿಕೆ ಕೊಡ್ಬೇಕಲ್ಲ ಸರ್. ಅವ್ರು ಏನ್ ಮಾಡ್ತಾರೆ, ಕೋವಿಡ್ ಎದುರ್ಕೊಂಡು ಸೀದಾ ತಗೊಂಡು ಸ್ವಲ್ಪ ಹೋಯ್ತಾರ ಇವ್ರು ಮಾಡ್ತಾರೆ.
ಗಾಬರಿಯಾಗಿ ಅವ್ನು ಏನಾದ್ರು ಅಂತ ಗೊತ್ತಿಲ್ಲ, ನಾನು ಅಟೆಂಡ್ ಮಾಡಿದ್ರೆ ವಾಣಿಗ್ರಾಸ್ ತಗೊಂಡು ಬಿಡ್ಬೋದು ಅಂತ ಹೇಳಿದ್ರೆ ಏನಾದ್ರು ಅಂತ ನಮ್ಗೆ ಗೊತ್ತಿಲ್ಲ. ನೀವು ಕುದುರಲ್ಲಿ ಆಂಟಿಕೋವಿಡ್ ಸೆಂಟರ್ ಮಾಡಿ ಏನ್ ತರ ಸಮಸ್ಯೆ ಕುದುರಲ್ಲಿ ಟಿಪ್ಸ್ ಎಲ್ಲ ಇಟ್ಕೊಂಡು ನೋಡ್ರಿ ಕುದುರಿ ನಿಮ್ಗೆ ಒಂದ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮ್ಗೆ. ಈಗ ನಾನು ಮಾತಾಡ್ಬೇಕು ತಹಸೀಲ್ದಾರ್ಗೆ, ಈಗ ಕುದೂರು ಸೋಲೂರು ಟಿಪ್ಸಲ್ ಹೋಗ್ಬಿಟ್ಟಿಂದ ಎಷ್ಟು ಹಾಸ್ಪಿಟಲ್ ಬರ್ತವೆ, ಎಷ್ಟು ಹಾಸ್ಪಿಟಲ್ ಬರ್ತವೆ, ಎಷ್ಟು ಟಿ ಎಚ್ ಓ ಬರ್ತವೆ, ಮಣಿನಳ್ಳಿ ಮರೂರು ಇದು ಆರ್ ಬರ್ತದೆ, ಸೋಲೂರು ಎಷ್ಟವೆ, ಎಷ್ಟೇ ಅಷ್ಟೇ ಇದ್ರೆ ಅಷ್ಟಿರ್ತಲ್ಲ. ನೀವು ಸೋಲೂರು ಒಂದ್ ಎರಡು ಮೂರು ಆಂಟಿಕೋವಿಡ್ ಮಾಡಿ ಆ ಡಾಕ್ಟರ್ಗಳನ್ನ ಆ ಸ್ಟಾಫ್ ನ ಅಲ್ಲೇ ಇರಿಸಿ. ಇನ್ ಬಾಕಿ ಸ್ಟಾಫ್ ಡಾಕ್ಟರ್ ಏನ್ ಮಾಡ್ತೀರಾ, ನೀವು ಎಷ್ಟು ಜನ ಅವ್ರೆ ನಿಮ್ಗೆ ನಾನು ನೆನೆಯಿಂದ ಕೇಳ್ತಾ ಇದ್ದೀನಿ, ನಿಮ್ ಮಾಹಿತಿ ಕೇಳ್ತಾ ಇದ್ದೀನಿ ನೆನೆಯಿಂದ. ನಾ ಇವರು ಗ್ರೂಪ್ ಡಿ ನೋಡ್ತಾರೆ ಎಷ್ಟವ್ರೆ, ನರ್ಸ್ಗಳು ಎಷ್ಟವ್ರೆ, ಡಾಕ್ಟರ್ಗಳು ಎಷ್ಟವ್ರೆ ಅಂತ ಏನ್ ಮಾಡಿದ್ರು ನಾನು ನೋಡಿಲ್ಲ. ನೆನೆಯಿಂದ ರಾತ್ರಿ ಕೇಳಿದ್ರೆ ನಿಮ್ಗೆ ನೀವು ಮೂರು ಜನ ಕೋವಿಡ್ ಆಂಟಿ ಕೋವಿಡ್ ಹಾಕ್ಬಿಡಿ. ಇನ್ ಬಿದ್ದವ್ರನ್ನೆಲ್ಲ ಸರ್ ಒಂದ್ ಮನವಿ ನಿಮ್ಮಲ್ಲಿ, ನೀವು ತಿಪ್ಸೋದ್ರಲ್ಲಿ ನೀವು ಇದನ್ನ ಓಪನ್ ಮಾಡಿದ್ರೆ, ಏನು ಕೋವಿಡ್ ಕೇರ್ ಸೆಂಟರ್ ಮಾಡಿದ್ರೆ, ಯಾವನ್ಗೆ ಜ್ವರ ತಲೆನೋವು ಅಂತ ಅಂತಾನೆ ಅವ್ನಿಗೆಲ್ಲ ನೀವು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಎಲ್ಲ ಡಾಕ್ಟರ್ಗೆ, ಸೀದಾ ಅಲ್ಲಿ ಕಳಿಸಿ. ಅಲ್ಲಿ ಬಂದ ತಕ್ಷಣ ನೀವು ಸ್ವಾಬ್ ಟೆಸ್ಟ್ ಮಾಡಿಸ್ಬೇಕು. ಪಂಚಾಯತಿ ವಾಯ್ತು ಫಸ್ಟ್ ಸರ್ವೆ ಮಾಡಿಸಿ ಅಂತಬಿಟ್ಟು ಸರ್ವೆ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾ ಇದಾರೆ. ಮಾಡಿದ ನಂತರ ಹಿಂದಿನ ದಿವಸ ಅಂದ್ರೆ ಇವರು ಕಾಂಪ್ಲೇ ಮಾಡಿಸ್ತಾ ಇದಾರೆ. ಕಾಂಪ್ಲೇ ಮಾಡಿಸ್ಬಿಟ್ಟು ಅವ್ರು ವಿಲೇಜ್ ಇದ್ರೆ ನಮ್ಮ ಡಾಕ್ಟರ್ ಸರ್ವೆ ಕಳಿಸ್ಬಿಟ್ಟು ಯಾವ್ದು ಸಿಂಪ್ಟಮ್ಸ್ ಇದೆ ಅಲ್ಲೇ ನಮ್ಗೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಟೆಸ್ಟ್ ಮಾಡಿ ನನ್ನ ಅನುಭವ ಏನ್ ಗೊತ್ತಾ, ಯಾವುದೇ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಅಂಗನವಾಡಿ ಕಾರ್ಯಕರ್ತ ಇವ್ರಿಗೆ ಆಶಾ ಕಾರ್ಯಕರ್ತ ಗೊತ್ತಿರ್ತದೆ ಯಾರಿಗೆ ಊರಲ್ಲಿ ಏನಾಗ್ತದೆ ಅಂತ ಗೊತ್ತಿರ್ತದೆ. ಯಾವುದೇ ಕಾರಣಕ್ಕೆ ಯಾರನ್ನು ನೀವು ಯಾವುದೇ ಹಾಸ್ಪಿಟಲ್ ಕಳಿಸ್ಬೋದು. ಕೋವಿಡ್ ಸೆಂಟರ್ಗೆ ಬರ್ಬೇಕು ಅವನು, ಯಾವಂದ್ರ ಮೈಕೈ ನೋವು ಜ್ವರ ತಲೆನೋವು ಅಂತಂದ್ರೆ ಕೋವಿಡ್ ಸೆಂಟರ್ಗೆ ಬರ್ಬೇಕು ಅವನು. ಕೋವಿಡ್ ಸೆಂಟರ್ ಬಂದ ಏನಾಗ್ತದೆ ಅಂದ್ರೆ ನೀವು ಅಲ್ಲೇ ಶಾರ್ಟ್ ಟೆಸ್ಟ್ ತಗೋಬಹುದು. ಅವ್ನು ಬಂದ ಶಾರ್ಟ್ ಟೆಸ್ಟ್ ಅವ್ರ ಮನೆಯವರಿಗೆ ನೀವು ಆಶಾ ಕಾರ್ಯಕರ್ತರಿಗೆ ಹೇಳ್ಬೋದು. ಅವ್ರ ಮನೆಯವರಿಗೆ ಯಾಕೆ ಅಂತ ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಟಾಯ್ಲೆಟ್ ಇಲ್ಲ, ಎಕ್ಸ್ಟ್ರಾ ಬಾತ್ರೂಮ್ ಇಲ್ಲ. ಇವ್ನು ಒಬ್ಬ ಹತ್ತಿಸ್ಕೊಂಡವನ್ನ ನೀವು ತಗೊಂಬಂದು ಕ್ವಾರಂಟೈನ್ ಮಾಡ್ತಾ ಹೋದ್ರೆ ಇವ್ರೆಲ್ಲರೂ ಮನೆಯವರಿಗೆಲ್ಲ ಹಬ್ಬಿಸ್ತಾನ. ಅದೇ ಸರ್ ಇವರು ಹೋಮ್ ಐಸೋಲೇಷನ್ ಕೊಡೋದಿಲ್ಲ, ಲೀಡರ್ಗಳು ಇವರನ್ನ ಬಯಸ್ತಾರೆ. ಸರ್ ಯಾಕೆ ಕೊಡೋ ನಾನು ಹೇಳ್ತೀನಿ, ನಿಮ್ಗೆ ಅದನ್ನ ಹೇಳ್ಬಿಡ್ತೀನಿ. ನೀವು ಇಲ್ಲಿ ಕೋವಿಡ್ ಸೆಂಟರ್ಲ್ಲಿ ಒಂದು ಹೋಮ್ಲಿ ವಾತಾವರಣ ಕ್ರಿಯೇಟ್ ಮಾಡ್ತೀರಿ ನೀವು. ಸರ್ ಒಂದು ಅದೇನು ಹೇಳಿ ಸರ್ ಹೇಳ್ಬಿಡ್ತೀನಿ, ನಿಮ್ಗೆ ಬೇಕಾದ ಕಾನ್ಫರೆನ್ಸ್ ಆಗಿ ಬಂದ ನಾವು ಪೇಷೆಂಟ್ಗಳು ಮಾತಾಡೋಣ. ಅವನಿಗೆ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ರೆ ಪಕ್ಕದಲ್ಲಿ ಒಂದು ಪೇಷಂಟ್ ಕೇಳ್ತಾನೆ ಹೊಟ್ಟೆವರಿ ಶುರು ಆಗ್ಬಿಟ್ಟೈತೆ ಅವನಿಗೆ, ಅವ್ನಿಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅನ್ನು ಕೊಟ್ಟಿರ್ಲಿಲ್ಲ ಅಂದ್ರೆ ಅವ್ನಿಗೆ ಮಾತ್ರ ಹೊಟ್ಟೆವರಿ ರಾತ್ರಿ ಬಡ್ಕೋತಾವನೆ. ಅವ್ನು ಹೇಳಿದ್ರೆ ನಿಮ್ಮ ಡಾಕ್ಟರ್ ನರ್ಸರ್ ಯಾರೋ ಹಿಂಗೆ ಬಂದ್ಬಿಟ್ಟು ಬಾಗಿಲು ಆಚೆ ಕಡೆ ಹಿಂಗೆ ತೆಗೆ ಕೊಡ್ಬಿಟ್ಟಂತೆ, ಅವ್ನ ಆಚೆ ಕಡೆ ಇಂಜೆಕ್ಷನ್ ಕೊಡ್ತಾರ. ನೀವು ಎರಡ್ ಟೈಮ್ ರಿಪಿಪಿಕೇಟ್ ಹೋಗ್ತಾರೆ ಸುಮ್ಮನೆ ಈಗೇನ ಮಾಡ್ತಾ ಇರ್ಬೋದ್ರಿ, ನಾನು ಕೇಳಿಸ್ತೇನೆ ಅವ್ರನ್ನ ಹೇಳ್ತಾ ಹೋಗ್ಲಿ. ಆಮೇಲೆ ಒಳಗೆ ಹೋಗಿ ಅಟ್ಲೀಸ್ಟ್ ಅವ್ನಿಗೆ ಧೈರ್ಯ ತುಂಬಿ ಇದೀನಪ್ಪ ಬಿಪಿಗೆ ತಗೊಂಡು ಹೋಗಿ ಯಾರು ನೀವು ಅಲ್ಲೇ ಏನು ಹೇಳಲ್ಲ, ಒಳಗೆ ಒಂದು ರೌಂಡ್ ಹೋಗಿ ಮಾತಾಡ್ಸ್ಕೊಂಡು ಈ ರೆಗ್ಯುಲರ್ ನೀವು ವಿಸಿಟ್ ಮಾಡ್ಬೇಕು. ರೆಗ್ಯುಲರ್ ಟೈಮಲ್ಲಿ ಹೋಗಿ ಡಾಕ್ಟರ್ಗಳು ಮತ್ತೆ ನರ್ಸ್ಗಳು ಹೋಗಿ ಒಂದು ವಿಸಿಟ್ ಮಾಡ್ಕೊಂಡು ಹೆಂಗಿದೆಯಾ 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 ಅಂತ ಒಂದು ರೌಂಡ್ ಕೇಳ್ಕೊಂಡು ಅವ್ರಿಗೆ ಆಮೇಲೆ ನರ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕು ಡಾಕ್ಟರ್ಗಳು ಆ ಕೆಲಸ ಮಾಡ್ಕೊಳ್ಳಪ್ಪ. ಸರ್ ಆಮೇಲೆ ನೋಡಿ ಏನಾಗ್ತಾ ಇದೆ ಅಲ್ಲಿ ಅಂದ್ರೆ ಎಲ್ರಿಗೂ ಅವ್ನು ಪಾಸಿಟಿವ್ ಅಂತಂದ್ರೆ ಅವ್ನ ಕಾಟ ಭಯ ಶುರು ಆಯ್ತು. ಅವ್ನು ತಗೊಂಡೋಗಿ ನೀವು ಎಲ್ಲೋ ಒಂದು ಕ್ವಾರಂಟೈನ್ ಅಲ್ಲಿ ಒಂದು
ಇರೋಲ್ಲ ಅಂತ ಹಾಕ್ಬಿಟ್ರು ಅವನ್ನ ಅವನಿಗೆ ಹೋಗಿ ನೋಡ್ಕೊಳ್ಳದೆ ಹೋದ್ರೆ ಅವನ ಅರ್ಧ ಸ್ಯಾಚುರೇಷನ್ ಪಲ್ಲರು ಅರ್ಧ ಕಡಿಮೆ ಆಗಿರೋದು ಅದು ತೋರ್ಸಲ್ಲ ಭಯವಾಗಿದ್ದ ಹದಿನಾರು ಡೌನ್ ಆಗ್ತಾರೆ ನಾನು ಅನ್ಕೊಂತೇನೆ ಬಟ್ ನಮ್ಗೆ ಗೊತ್ತಿದ್ದಂಗೆ ನಾನು ಇವರು ಅವ್ರು ಮೂರು ಜನ ಸ್ಪೀಕರ್ ವಿಸಿಟ್ ಮಾಡ್ತಿದ್ವಿ ಡಾಕ್ಟರ್ ಹೋಗ್ತಿದ್ದಾರೆ ಬಂದಿದ ತಕ್ಷಣ ಅವ್ರು ಏನು ಟ್ಯಾಬ್ಲೆಟ್ ಕೊಡ್ಬೇಕು ಅಂತ ಕೊಡ್ತಾರೆ ಕೀಟು ಅದಾದ್ಮೇಲೆ ಡೈಲಿ ಟೈಪ್ ಟು ಟೈಮ್ಸ್ ಮಾರ್ನಿಂಗ್ ಡಾಕ್ಟರ್ ಒಬ್ಬರು ಸಂಜೆ ಡಾಕ್ಟರ್ ಒಬ್ಬರು ಇಬ್ಬರು ಹೋಗಿಬಿಟ್ಟು ಅವ್ರಿಗೆ ಟೆಸ್ಟ್ ಮಾಡ್ತಾರೆ ಹೆಣ್ಣು ಮೂರನೇ ಟೆಸ್ಟ್ ಮಾಡ್ತಾರೆ ಸರ್ ಈಗ ಟೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಸರ್ ಅವರೆಲ್ಲ ಕ್ವಾರಂಟೈನ್ ಇರ್ತಾರೆ ನಿಮ್ ಪಾಸಿಟಿವ್ ಪೇಷಂಟ್ಸ್ ಅವ್ರಿಗೆ ಒಂದು ಧೈರ್ಯ ತುಂಬಿ ಸರ್ ಅಷ್ಟೇ ನೀವು ನೀವೇನು ನೀವು ಅವ್ರಿಗೆ ಏನು ಟೆಸ್ಟಿಂಗ್ ಏನು ಅವಶ್ಯಕತೆ ಟೆಸ್ಟ್ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಗ್ರೂಪ್ ಬೇಕಾದ್ರೆ ಕರ್ಸ್ಕೊಳ್ಳಿ ಏನಾರ ಬೇಕು ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಇಟ್ಕೊಂಡು ಕೂತಿದ್ರೆ ಅವ್ನು ಬರ್ತಾನೆ ಸಮಸ್ಯೆ ಏನೋ ಬರ್ತಾನೆ ಅಲ್ಲಿ ಹೇಳ್ಕೊತಾನೆ ಅವ್ನು ಡಾಕ್ಟರ್ ಬೇಕಾದ್ರೆ ಅಲ್ಲೇ ಕೂತಿದ್ರೆ ಟ್ರೀಟ್ಮೆಂಟ್ ತಗೊಂಡು ಅವ್ನು ನೋಡ್ಕೊಳಿಸ್ತೀನಿ ನೀವು ಧೈರ್ಯ ತುಂಬಿ ನೋಡ್ರಿ ಅಲ್ಲಿ ಹೋಮ್ಲಿ ವಾತಾವರಣ ಇಲ್ಲ ಆಯ್ತಾ ಹೋಮ್ಲಿ ವಾತಾವರಣ ಇಲ್ಲ ಅಂತಂದ್ರೆ ಅಲ್ಲಿ ಅವ್ನು ಹೆಂಗೆ ಅವನಿಗೆ ಪಿಕಪ್ ಆಗ್ತಾನ ಅವನು ಸರ್ ಒಂದು ಈ ಥರ ಹೇಳ್ಬಿಡ್ತೇನೆ ಬರೀ ತಕ್ಷಣ ಅವ್ರಿಗೇನಾಗಿರ್ತಾರೆ ನಮ್ಮ ಮನೆಯಿಂದ ತುಂಬಿಡ್ತಾರೆ ಅವ್ರ ಮೈಂಡ್ ಸೆಟ್ ಅಂತ ನಮಗೆಲ್ಲ ಸಮಸ್ಯೆ ಆಗಿದೆ ಒಂದು ಡೇ ಫಸ್ಟ್ ಡೇ ಅವರು ಪ್ರತಿಯೊಬ್ಬರೂ ಅದೇ ಮೈಂಡ್ ಸೆಟ್ ಇರ್ತಾರೆ ಸೆಕೆಂಡ್ ಡೇ ಗ್ರಾಜುವಲ್ ಆಗಿ ಇರ್ತಾರೆ ಥರ್ಡ್ ಡೇ ಇದ್ರೆ ಯಾರು ಕಂಪ್ಲೇಂಟ್ ಇಲ್ಲ ಫಸ್ಟ್ ಡೇ ಸೆಕೆಂಡ್ ಡೇ ಯಾರು ಇರ್ತಾರೆ ಅವ್ರದೇ ಕಂಪ್ಲೇಂಟ್ ಸರ್ ಒಂದು ಆಯ್ತು ಸರ್ ನಾನು ಹೇಳಿದ್ರು ನೀವು ಅಲ್ಲಿ ಒಳಗೆ ಹಾಕ್ಬಿಟ್ರೆ ಅವ್ರನ್ನ ನೀವು ಅಂತಾನೆ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ ಅವ್ನು ಏನು ಮಾಡ್ತಾನೆ ಅಂದರೆ ಎಲ್ಲ ಪೇಷಂಟ್ಸ್ಗಳು ಸಾಯಂಕಾಲ ರಾತ್ರಿ ಮುಗಿಸ್ಕೊಂಡು ಅವ್ನಿಗೆ ಅವ್ರಿಗೆಲ್ಲರಿಗೂ ಈ ಮನೋರಂಜನೆ ಕಾರ್ಯಕ್ರಮ ಮಾಡಿಸ್ತಾನೆ ಅಂದ್ರೆ ಅವ್ನ ಹಾಡಿಸೋದು ಇನ್ನೊಂದು ಇವಾಗ ಡ್ಯಾನ್ಸ್ ಮಾಡಿಸೋದು ಮಾಡಿ ಆಮೇಲೆ ಒಂದು ಒಂದು ಟಿ ವಿ ಹಾಕಿ ಒಂದು 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 ದೊಡ್ಡ ಹಾಲು ಇರ್ತದೆ ನಿಮ್ಗೆಲ್ಲ ಮೂರೈದು ದೇಶದಲ್ಲಿ ಒಂದು ದೊಡ್ಡ ಹಾಲು ಒಂದು ಟಿ ವಿ ಹಾಕಿ ಅವ್ರಿಗೆ ನ್ಯೂಸ್ ಒಂದು ಬಿಟ್ಬಿಟ್ಟು ಈ ಪಿಕ್ಚರ್ ಇವೋ ಎಲ್ಲ ಕುತ್ಕೊಂಡು ನೋಡಿ ಇವತ್ತಿನ ಸರ್ ಅದು ಆಯುಷ್ ಡಾಕ್ಟರ್ ಹೇಳಿದ್ರು ಪ್ರಾಣಾಯಾಮ ಯೋಗ ಮಾಡಿಸೋದಕ್ಕೆ ನನ್ನ ಸಿ ಒ ಹೇಳಿದ್ರೆ ಸರ್ ನಿಮ್ಮ ಆಯುಷ್ ಡಾಕ್ಟರ್ ಹೇಳಿದ್ರೆ ನಿಮ್ಮ ತಹಶೀಲ್ದಾರ ಸಾಹೇಬ್ರಿಗೂ ಹೇಳಿದ್ರೆ ಲಂಗೆ ಕಷಾಯ ಲಂಗೆ ಎಕ್ಸೈಜ್ ಲಂಗೆ ಎಕ್ಸೈಜ್ ಅವ್ರಿಗೆ ಬೆಳಿಗ್ಗೆ ಸಾಯಂಕಾಲ ಲಂಗೆ ಎಕ್ಸೈಜ್ ಮಾಡಿಸಿ ನಾನೇ ಯಾಕೆ ಮಾಡಿಸ್ತಾ ಇದ್ದೀನಿ ಇದನ್ನೆಲ್ಲ ನಾನು ಹೇಳ್ಬೇಕು ಸರ್ ಬಿಲಿಂಗ್ ಟಿ ಎಚ್ ಓ ದಯಮಾಡಿ ಬೇಜಾರು ಮಾಡ್ಕೋಬೇಡಿ ನಮ್ಗೆ ಬೇಜಾರಾದಾಗ ಯಾರಾದಾಗ ನಮ್ಮ ಸ್ಕೂಲ್ ಮಾಡ್ತೀನಿ ಮೇಲೆ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಆಶಾ ಕಾರ್ಯಕರ್ತರಿಗೆ ಹೇಳಿ ಯಾರಿಗೆ ಜ್ವರ ತಲೆನೋವು ನೆಗಡಿ ಬರುತ್ತೆ ಅವ್ನು ತಗೊಂಡ್ಬಂದು ಕೋವಿಡ್ ಇಲ್ಲೇ ಮಾಡ್ಕೊಳ್ಳಿ ಸೆಂಟ್ರಲೈಸ್ ಮಾಡ್ಕೊಳ್ಳಿ ನೀವು ಯಾರು ಯಾಕೆ ಬರ್ತಾ ಇಲ್ಲ ಗೊತ್ತಾ ಹೇಳು ನಾನು ಭಯ ಬರ್ತಾ ಇಲ್ಲ ನಮ್ಮ ತಮ್ಮ ಹಾಕ್ಬಿಡ್ತಾರೆ ನಮ್ಮ ಜೈಲಿಗೆ ಹಾಕ್ಬಿಡ್ತಾರೆ ನಮ್ಗೆ ಊಟ ಸರಿ ಇಲ್ಲ ನಮ್ಗೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಗೊತ್ತಾ ಇಲ್ಲ ಅಷ್ಟೇ ಜನ ಮಾಡಿಸ್ತೀವಲ್ಲ ಸರ್ ಎಲ್ಲರಿಗೂ ಬರ್ತಾರೆ ಈಗೆಲ್ಲ ಮಾಡ್ತಾರೆ ಎಲ್ಲ ಮಾಡ್ತೀವಿ
ಫ್ರೆಂಡ್ಲಿ ವಾತಾವರಣ ಕ್ರಿಯೇಟ್ ಮಾಡಿ ನೋಡ್ರಿ ಮನೆ ಮನೆ ಅವ್ರು ಹಾಸ್ಪಿಟಲ್ ಬಂದ ತಕ್ಷಣ ಕೂತ್ಕೊಂಡ್ರೆ ಹೊರಗಡೆ ಅವ್ರಿಗೊಂಥರ ಭೂತ ಬಂಗ್ಲೆ ಬಂದ್ಬಿಡ್ತದ ಅವ್ರಿಗೆ ಒಂಥರ ಅವ್ರು ಅಲ್ಲೇ ಡಿಸ್ಪೆಸ್ ಆಗ್ಬಿಡ್ತಾರ ಅವರು ಇವಾಗ ಹೋಯ್ತಿದಂಗೆ ಊಟ ಚೆನ್ನಾಗೈತ್ರಿ ನಾಲ್ಕು ಜನ ಮಾತಾಡಲಿ ಊಟ ಚೆನ್ನಾಗೈತೆ ಕೋವಿಡ್ ಸೆಂಟರ್ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಆಗಿರ್ತದೆ ಕಣ್ರಿ ಎಲ್ಲ ಫೆಸಿಲಿಟೀಸ್ ಐತೆ ಕಣಯ್ಯ ಎಕ್ಸೈಸ್ ಮಾಡಿಸ್ತಾರೆ ಕಣಯ್ಯ ನಿಮ್ಗೆ ಕಷಾಯ ಕೊಡ್ತಾರೆ ಕಣಯ್ಯ ಒಳ್ಳೆ ಹಣ್ಣು ಕೊಡ್ತಾರೆ ಕಣಯ್ಯ ನಾನ್ ವೆಜ್ ಕೊಡ್ತಾರೆ ಕಣಯ್ಯ ಎರಡು ದಿವಸ ಯು ಕ್ರಿಯೇಟ್ ದಟ್ ಯಾಕೆ ಅವ್ರು ಬಂದು ಸೇರ್ಕೊಳ್ಳೋದು ಒಂದು ವಿಷಯ ಹೇಳ್ಬಿಡ್ತೀನಿ ಯಾರು ಗಲಾಟೆ ಮಾಡಿದಾರಲ್ಲ ಅವರನ್ನ ಮೂರು ದಿವಸ ತನಕ ಅವರೇ ಕರೆದ್ರು ನಾನು ಒಪ್ಪೋತೀನಿ ಸರ್ ಎಲ್ಲ ಎಲ್ಲ ಲೂಪ್ಹೋಲ್ಸ್ ನಾನು ಹೇಳ್ತಾ ಇಲ್ಲ ಸರ್ ಫಸ್ಟ್ ಟೂ ಡೇಸ್ ನೀವು ಏನೇ ಮಾಡೋದು ಕೂಡ ನಾವು ಮೈಂಡ್ ಸೆಟ್ ಸರಿಯಾಗಿಲ್ಲ ಸರ್ ಮೂರನೇ ದಿವಸ ಸರ್ ಈ ಸಿಸ್ಟಮ್ ಮಾಡಿ ಸರ್ ನೀವು ಯಾಕೆ ಪೇಷಂಟ್ ಗಳು ಬಂದು ನಿಮ್ಗೆ ಅಡ್ಮಿಟ್ ಆಗಲ್ಲ ನಿಮ್ಗೆ ಅರ್ಧ ಕಾಯಿಲೆನ ನೀವು ಇಲ್ಲೇ ಕಂಟ್ರೋಲ್ ಮಾಡಿ ನೀವು ಇದನ್ನ ನೀವು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಜನಕ್ಕೆ ಇನ್ನೂ ಭಯ ಹೋಗಿಲ್ಲ ಅವ್ರಿಗೆ ಅಂದ್ರೆ ಜನಕ್ಕೆ ಇವಾಗ ಏನಾಗಿದೆ ಅಂದ್ರೆ ಡೆತ್ ರೇಟ್ ಜಾಸ್ತಿ ಆದ್ಮೇಲೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋ ಮನೋಭಾವನೆ ಬಂದೈತೆ ಈಗೆಲ್ಲ ಸುತ್ತಮುತ್ತ ಊರಲ್ಲಿ ಇಬ್ಬರು ಮೂವರು ಸಾಯ್ತಾ ಇದ್ಮೇಲೆ ಪ್ರತಿಯೊಬ್ಬರು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಮನೋಭಾವನೆ ಬಂದಿದೆ ನೀವು ಇದನ್ನು ಸರಿಯಾಗಿ ಸ್ಟ್ರಿಕ್ಟ್ ಆಗಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಿದೆ ಸರ್ ನಮ್ಮ ಜನಕ್ಕೆ ಅನುಕೂಲ ಆಗಿದೆ ಸರ್ ಈಗ ಇನ್ನೂರು ಜನ ಮಾಡಿಸಿ ಎಕ್ಸೈಸ್ ಹೇಳ್ಕೊಡ್ರಿ ಅವ್ರು ಒಂದ್ಸರಿ ಆಚೆ ಕಡೆ ಬಂದು ಎಲ್ಲ ಸಾಮೂಹಿಕವಾಗಿ ಮಾಡಿಸಿ ಬಾಕಿ ಬೆಡ್ ಮೇಲೆ ಕೂತ್ಕೊಂಡು ಅವ್ರವ್ರೆ ಮಾಡ್ಕೋತಾರೆ ಎರಡು ದಿವಸಕ್ಕೆ ಮೂರು ಸರಿ ಲಂಗ್ ಎಕ್ಸೈಸ್ ಮಾಡಿ ಕೇಳಿ ಅವ್ರಿಗೆ ಕೆಲವು ಎಕ್ಸೈಸ್ಗಳವೆ ನಾವು ಪ್ರೈವೇಟ್ ಹಾಸ್ಪಿಟಲ್ ನೋಡ್ತಾ ಇದೀವಲ್ಲ ಅವ್ರು ಹೆಂಗ್ ಮಾಡ್ತಾವ್ರೆ ಅಂತಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ಎಕ್ಸೈಸ್ ಗಳು ಮಾಡಿಸ್ತಾವ್ರೆ ಅವರು ಬೇಗ ರಿಕವರಿ ಆಯ್ತಾವೆ ಇದನ್ನು ಮಾಡಿಸ್ತಾ ಇದೆ ಸರ್ ಮಾನಸಿಕವಾಗಿ ಒಂದು ಕೌನ್ಸಿಲಿಂಗ್ ಅನ್ನು ಮಾಡಿಸ್ತಾ ಇದೆ ಅಂದ್ರೆ ಈ ಸತಿ ಮಾಡಿ ಬಂದಿಲ್ಲ ಸರ್ ಅದು ಈ ಸತಿ ಮಾಡಿಸ್ತೀವಿ ಸರ್ ಮಾಡಿ ಒಬ್ಬ ಡಾಕ್ಟರ್ ನಿಮ್ಮ ಇವ್ರು ಇರ್ತಾರಲ್ಲ ಏನೋ ಸೈಕಿಯಾಟ್ರಿಸ್ಟ್ ಯಾರನ್ನ ಕರೆಸಿ ಆಮೇಲೆ ರೈತರಿಗೆ ಕಿತ್ತೂರಲ್ಲಿ ಸ್ವಲ್ಪ ಕಾಂಪೌಂಡ್ ಅಲ್ಲಿ ಗೇಟ್ ಇರುತ್ತೆ ಈ ರೂಮಿಂದ ಈಟಿ ಬಿಡೋದು ಬಿಡಿ ಇಲ್ಲ ಇಲ್ಲ ಹಂಗೆಲ್ಲ ಬಿಡಬೇಕಾಗಲ್ಲ ಕೇಳಿದೆ ಈಗ ಏನ್ ನೋಡ್ಬೋದು ಅಂದ್ರೆ ಅವರು ಅಲ್ಲಿ ಹೊರಗಡೆ ಓಡಾಡ್ಲಿ ನಾನ್ ಮನವಿ ನನ್ನ ಮನವಿ ಏನಂದ್ರೆ ಒಂದು ಟಿವಿ ಒಂದು ಟಿವಿ ಹಾಕ್ಸಿ ಅಟ್ಲೀಸ್ಟ್ ಒಂದು ಐವತ್ತು ಜನ ಕೂತ್ಕೊಳ್ಳೋದು ಒಂದು ಅರೇಂಜ್ಮೆಂಟ್ ಒಂದು ದೂರ ದೂರ ಚೇರ್ಗಳು ಹಾಕೊಂಡು ಇಪ್ಪತ್ತೈದು ಜನ ಯಾರೋ ಗೊತ್ತಾ ಇರ್ತಾರೆ ಹೋಯ್ತಾ ಇರ್ತಾರೆ ಟಿವಿ ನೋಡ್ತಾ ಇರ್ತಾರೆ ಕೂತ್ಕೋತಾರೆ ಹೋಯ್ತಾ ಇದ್ದಿ ಅವ್ರಿಗೆ ಏನಾಗ್ಬಿಡ್ತಾರೆ ಸರ್ ರೂಮ್ ಹಾಕ್ಬಿಟ್ಟಿರಲ್ಲ ತಗೊಂಡ್ಬಿಡೋದು ಅವ್ರಿಗೆ ನೀವೇ ಈ ಊಟ ಕೊಡ್ತೀವಿ ಅಂತ ಹೇಳಿ ಯಾವ ಊಟ ಗೊತ್ತಿದ್ದಂಗೆ ಊಟದ ಸಮಸ್ಯೆ ಇಲ್ಲ ಈಗ ಒಂದ್ ಮರವೇ ಆಯ್ತು ನಾನು ಒಪ್ಕೋತೀನಿ ನಾನು ಒಬ್ಬನ ಬಟರ್ ಹಾಕಲ್ಲ ನೀವೇ ಸಣ್ಣ ಕೊಡ್ಬಿಡಿ ನೀವ್ ಎಲ್ಲ ಅಡಿಗೆ ಮಾಡಿಸ್ತೀರ ಒಂದ್ ಕಡೆ ಅಡಿಗೆ ಮಾಡಿಸಿ ಕೂದಲ್ಗೂ ಸಪ್ಲೈ ಮಾಡಿ ಹಾಸ್ಪಿಟಲ್ಗೂ ಸಪ್ಲೈ ಮಾಡಿ ನನ್ನ ಬಟ್ರ ಅಲ್ಲಿ ನೋಡ್ಕೊಳಕ್ ಆಗ್ತೀನಿ ಅಷ್ಟೇ ನೀನು ಬೇರೆ ಮಾಡಲ್ಲ ಊಟದ ವ್ಯವಸ್ಥೆನ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ನನ್ ಗೊತ್ತಾದ್ಮೇಲೆ ನಾನು ಇಂಟರ್ಫೇರ್ ಆಯ್ತಾ ಇರೋದು ನನ್ಗೆ ನೋಡ್ರಿ ನನ್ಗಿದ್ರೆ ಅವಶ್ಯಕತೆ ಇಲ್ಲ ನಾನೇ ಶಾಸಕನೂ ಅಲ್ಲ ಐ ಆಮ್ ನಾಟ್ ನಮ್ ಬಟ್ ನಾನು ನಮ್ ಜನ ನನ್ ನೋವೇಳ್ಕೊಂಡಾಗ ರೆಸ್ಪಾಂಡ್ ಇಲ್ಲ ಅಂದ್ರೆ ನೀವು ಮಾಡಕ್ಕಾಗಲ್ಲ ಅಂದ್ರೆ ಗಲಾಟೆ ಮಾಡ್ತೀನಿ ಅಷ್ಟೇ ಪ್ರಸ್ತಾಪ ದೊಡ್ಡ ತಾಂದೆ ಬಿಡ್ತೀನಿ ಅದರಿಂದ ನಮಗೂ ಒಳ್ಳೇದಾಗಲ್ಲ ನಿಮ್ಗೂ ಒಳ್ಳೇದಾಗಲ್ಲ ಸಮಾಜಕ್ಕೂ ಒಳ್ಳೇದಾಗಲ್ಲ ಈ ಟೈಮಲ್ಲಿ ಅಲ್ವಾ ನಾನು ಮಾಡಿದೀನಾ ನನಗೆ ಆಚೆ ಬಂದ ಊಟ ಮಾಡೋದನ್ನ ನಾನು ನೋಡ್ತೀನಿ ಅನ್ನೋದ್ರಲ್ಲಿ ಏನು ಸರ್ ಹಂಗಲ್ಲ ಒಂದು ನಿಮಿಷ ಸರ್ ಈಗ ನೀವೇ ಒಳ್ಳೆ ಊಟ ಇವತ್ತಿಂದ ಕೊಡ್ತಾ ಇಲ್ಲ ನೀವು ಊಟನ ನೀವು ಯಾವತ್ತಿಂದ ಕೊಡ್ತಾ ಇದ್ರೆ ಕೋವಿಡ್ ಶುರುವಾಗಿಂದ ಕೊಡ್ತಾ ಇದ್ರೆ ಅವತ್ತಿಂದ ನೀವು ಇಂಪ್ರೂವ್ ಮಾಡ್ಕೊಂಡ್ರೆ ನಾನು ಬರೋ ಅವಶ್ಯಕತೆ ನಿಮ್ಗಿಲ್ಲ ಆಯ್ತು ಸರ್ ಒಂದೇ ಒಂದು ನಾನು ಹೇಳೋದೇನಂದ್ರೆ ನಮ್ಮವರೊಬ್ಬ ಸೂಪರ್ ಜನಕ್ಕೆ ನಿಮ್ಗೆ ತೊಂದರೆ ಏನು ಸರಿಯಾಗಿ ಮಾಡ್ತೀವಿ ಇವ್ರು ಇವ್ರ ಜೊತೆಗೆ ಕೊಡ್ತೀವಿ ಇಲ್ಲ ಇವ್ರು ನಮಗೆ ಕೊಡಿ ನಮ್ಮ ಟೀಮ್ ಮಾಡ್ತದೆ ಇವ್ರು ನಾನು ಸೂಪರ್ ಜನ ಹಾಕಿ ನಮ್ಮ ಜೊತೆಗೆ ನೀವು ಬ್ಯೂಟಿಫುಲ್ ಊಟ ಕೊಡ್ತೀವಿ ಆ ದುಡ್ಡನ್ನ ಲೆಕ್ಕ ಬರ್ತೀವಿ ಏನಂತ ಮಿಕ್ಕಿ ದುಡ್ಡನ್ನ ಅದು ಕ್ಲೀನ್ ಮಾಡ್ತಾವಲ್ಲ ಆ ಕ್ಲೀನ್ ಮಾಡೋರು ಕೊಟ್ಬಿಡ್ತೀವಿ ಅದು ಒಳ್ಳೆ ಕ್ವಾರಂಟೈನ್ ಸೆಂಟರ್ ಕ್ಲೀನ್ ಮಾಡ್ತಾರಲ್ಲ ಸರ್ ಅವ್ರು ಕೊಟ್ಬಿಡೋಣ ಖುಷಿಯಾಗಿ ಮಾಡ್ತಾರೆ ದುಡ್ಡು ಮಿತ್ತಲ್ಲ 250 ರೂಪಾಯಿ ನಿಮ್ಗೆ ನೀವು ಕೊಡೋ ನಾನೇ 120 ರೂಪಾಯಿ ಒಳ್ಳೆ ಊಟ ಕೊಟ್ಟಿದ್ದೀನಿ 30 120 ರೂಪಾಯಿ ಅಷ್ಟೇ ಇದೆಲ್ಲ ಇನ್ನೆಲ್ಲ ಸೇರಿದ್ರು ನೀವು ಮೊಟ್ಟೆ ಹಣ್ಣು ಎಲ್ಲ ಸೇರಿದ್ರು ಇನ್ನೊಂದು 50 ರೂಪಾಯಿ ಖರ್ಚು ಆಗೋದು ಅಷ್ಟೇ ದುಡ್ಡು ನಿಂತಾರೆ ಕೊಡಿ ಕ್ಲೀನ್ ಮಾಡ್ತಾವಲ್ಲ ಅವ್ರಿಗೆ ಅಲ್ಲ ಕಸ ಗುಡಿಸ್ತಾವಲ್ಲ ಒಳಗಡೆ ಕೊಡಿ ನೀವು ಕ್ರಿಯೇಟ್ ಓನ್ಲಿ ಅಟ್ಮಾಸ್ಫಿಯರ್ ನಮ್ಮ ಜನಕ್ಕೆ ಏನಂದ್ರೆ ಒಳಗೆ ಹೋಗ್ಬಿಟ್ರೆ ಏನೋ ಅವ್ನು ಮಳಿ ಅಟ್ಲೀಸ್ಟ್ ಅವ್ನು ಮಳಿ ಹೋಯ್ತಾ ಇದ್ದೀನಿ ಕುಂಡ್ರಿಸ್ಕೊಂಡು ಯಾರೋ ಒಬ್ಬ ಡಾಕ್ಟರ್ ಪೇಪರ್ ಚೆನ್ನಾಗಿ ಮಾತಾಡ್ತಾರೆ ನಾನು ಬಂದು ನೋಡಿ ಏನಾದ್ರು ಫೋನ್ ಮಾಡೋ ಅಂತಂದ್ರೆ ಅವನ ಅರ್ಧ ಅಲ್ಲೇ ಕ್ಯೂರ್ ಆಗ್ಬಿಡ್ತಾನೆ ಈ ಟೈಮಲ್ಲಿ ನೀವು ಮೀಟಿಂಗ್ ಮಾಡ್ತಾರೆ ಮಾತಾಡೋಣ ತಿರುಗುರು ಇಷ್ಟೈತೆ ಸರ್ ದಯಮಾಡಿ ನಮ್ಮ ಮನವಿ
ಊಟ ಕೊಡಿ, ಇಲ್ಲ ನಮ್ಗೆ ಜವಾಬ್ದಾರಿ ಕೊಡಿ, ನೀವು ಸೂಪರ್ವಿಷನ್ ಮಾಡಿ, ನಿಮ್ಗೂ ವರ್ಕ್ ಲೋಡ್ ಜಾಸ್ತಿ ಇದೆ, ನೀವು ಕೆಲಸ ಕಾರ್ಯಗಳು ಜಾಸ್ತಿ ಇವೆ ನಿಮಗೆ, ಒಳ್ಳೆ ಊಟ ನೀವು ನೀವು ಸೂಪರ್ವಿಷನ್ ಅಲ್ಲೇ ನೀವು ಸೂಪರ್ವಿಷನ್ ಅಲ್ಲೇ ಇಷ್ಟು ಊಟ ಕೊಡ್ತೀನಿ ನೋಡಿ, ಹಾಕಿ ಕೊಡ್ತೀನಿ ನಾನಲ್ಲ, ಅದ್ರ ಜೊತೆಗೆ ದುಡ್ಡು ಮಿಕ್ಸಿ ನಾವು ಕೆಲಸ ಮಾಡೋ ಕೊಡ್ತೀನಿ. ಆಮೇಲೆ ನಾನು ಒಂದು ಹೇಳ್ತೀನಿ ಪಿ ಎಚ್ ಹೇಳಿದ್ರೆ ಸರ್ಕಾರ ಏನ್ ಕೊಡ್ತದೆ ರಿಪ್ಲೇಸ್ ಮಾಡ್ಕೊಡಿ, ಸರ್ಕಾರ ಕೂಡ ಕಾರ್ಯ ಇರುವಂತದ್ದು ಏನಾದ್ರು ಇದ್ರೆ ನನಗೆ ಹೇಳಿ ನಾವು ಕೊಡಿಸ್ತೀವಿ. ಅದಕ್ಕೆ ನಾವು ಅದನ್ನೇ ನೀವೇ ಸೂಪರ್ವಿಷನ್ ಮಾಡಿ, ನೀವೇ ಮಾಡಿ, ನಮ್ಗೂ ಮಾಡೋ ಒಂದು ಅವಕಾಶ ಮಾಡ್ಕೊಡಿ. ಅಲ್ಲಿ ಏನು ನೀವೆಲ್ಲ ಒಂದ್ ಕಡೆ ನೀವು ಅಡುಗೆ ನಾವೆಲ್ಲ ಒಂದ್ ಚೌಟಿನ ಮಾಡಿಸಿ ನಾವು ಒಂಚೂರು ಅಟ್ಲೀಸ್ಟ್ ಹೋಗಿ ನೋಡ್ತೀವಿ ಏನೇನ್ ಮಾಡ್ತಾವ್ರಪ್ಪ ಅಂತ ಯಾರೋ ನಮ್ಮ ಹೋಗಿ ನೋಡ್ತಾರೆ. ಈಗ ನಿಮ್ಗೆ ನೀವೆಲ್ಲ ಸೂಪರ್ವಿಷನ್ ಮಾಡಕ್ಕೆ ತಹಸೀಲ್ದಾರ ಎಲ್ಲ ಸೂಪರ್ವಿಷನ್ ಮಾಡೋಕ್ಕಾಗಲ್ಲ, ನೀವ್ ಯಾರು ಇವ್ರ ಕೈ ಕೊಟ್ಟಿರ್ತೀರಾ, ಇವ್ರು ಹೆಂಗ್ ಮಾಡ್ತಾವ್ರ ಅನ್ನೋದನ್ನ ನಾವು ಪೇಷಂಟ್ ಹತ್ರ ತಿಳ್ಕೊಳಕ್ ಆಗಲ್ಲ. ಫೋನ್ ಮಾಡಿ ಯಾವಾಗ್ಲೂ ಅವರು ಹಂಗೆ ಊಟ ಸರಿ ಹಿಂಗ್ ಊಟ ಸರಿ ಇಲ್ಲ ಅಂತಾರ. ನೀವ್ ಈ ಸಿಸ್ಟಮ್ ಮಾಡಿ ಸರ್ ಅವ್ರ ಮಾತ್ರ ನಿಮ್ಗೆ ರುಚಿ ಪಚ್ಚಿ ಹೋಗುವಂತದ್ದು ನೂರಕ್ಕೆ ನಲ್ವತ್ ಜನಕ್ಕೆ ಹೋಗ್ಬೋದು ಅಷ್ಟೇ. ಈ ನಲ್ವತ್ ಜನಕ್ಕೆ ಟೇಸ್ಟ್ ಎಲ್ಲ ಚೆನ್ನಾಗಿರ್ತದೆ. ಯಾರಿಗೆ ಹೇಳಿದ್ರು ಊಟ ಚೆನ್ನಾಗಿಲ್ಲ, ಅವನು ಫೋನ್ ಮಾಡಿದ್ದು ಬಾಲಕೃಷ್ಣ ಅವ್ರಿಗೆ ಕೊಡಿ ಅವ್ನು ಇಷ್ಟು ಹೇಳ್ತೀನಿ ಯಾರು ಅಂತ. ಆಮೇಲೆ ಆಯ್ತಪ್ಪ ನಾನು ಹೇಳಿದ್ದೀನಿ, ನಾನು ಬಾರಣ್ಣ ಫೋನ್ ಮಾಡ್ತೀನಿ ತಗೊಂಡು ನೀವು ಮಾತಾಡೋದು ಆಯ್ತು ಬಿಡು. ಯಾರು ಫೋನ್ ಮಾಡಿದ್ರು ಒಳ್ಳೆ ಅಂತ ಸರ್ ಇಲ್ಲಿ ಏನು ನಡೀತದೆ ಅನ್ನೋದು ಅನ್ನೋ ವಿಚಾರಕ್ಕೆ ನಿಮ್ಗೆ ಗಮನ ತಂದಿದ್ದೀವಿ, ಇದನ್ನ ಸರಿಪಡಿಸ್ಕೊಂಡು ಹೋಗಿ. ಆಮೇಲೆ ನಿಮ್ಗೆ ಇರ್ತಕ್ಕಂಥ ಸ್ಟಾಫ್ನ ವ್ಯವಸ್ಥೆನೇ ಕೋವಿಡ್ ಸೆಂಟರ್ಗಳಲ್ಲಿ ಬ್ಯೂಟಿಫುಲ್ ಆಗಿ ಮ್ಯಾನೇಜ್ ಮಾಡ್ಬೋದು. ಯಾವಾಗ ಜ್ವರ ತಲೆನೋವು ಅಂದರೆ ಇಮಿಡಿಯೇಟಾಗಿ ಕೋವಿಡ್ ಸೆಂಟರ್ ಕರ್ಸ್ಕೊಡಿ, ಅವನಿಗೆ ಅಲ್ಲೇ ಸ್ವಾಬ್ ಟೆಸ್ಟ್ ಮಾಡಿಸಿ, ಅವನಿಗೆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಲ್ಲೇ ಶುರು ಮಾಡಿಸಿ. ಅವ್ನು ಪಾಸಿಟಿವ್ ಬಂತು ನೆಗೆಟಿವ್ ಬಂತು ಅಲ್ಲಿ ಗಂಟ ಅಲ್ಲೇ ಇಟ್ಕೊಳ್ಳಿ ಅವನ್ನ, ಅವ್ನ ಹಬ್ಬ ತಪ್ಪದೆ. ಅವ್ರ ಮನೆಯವ್ರಿಗೆ ಈ ಇಮ್ಯುನಿ ಬೂಸ್ಟರ್ ಟ್ಯಾಬ್ಲೆಟ್ಸ್ ಕೊಡಿಸಿ, ನಿಮ್ಮ ಆಶಾ ಕಾರ್ಯಕರ್ತರಿಗೆ ಅವ್ರನ್ನ ಅಲ್ಲೇ ಕ್ವಾರಂಟೈನ್ ಮಾಡ್ರಿ, ಅವ್ರನ್ನ ಆಚೆ ಕೊಡಬೇಡಿ. ಇವನಿಗೆ ಪಾಸಿಟಿವ್ ನೆಗೆಟಿವ್ ಅಂತ ತೀರ್ಮಾನ ಆಗತಕ್ಕ ಅವ್ರನ್ನ ಆರ್ನು ಆಚೆ ಕೊಡಬೇಡಿ ಆ ಮನೆಯಲ್ಲಿ. ಆಮೇಲೆ ಅವ್ರ ಮನೆಗೆ ಆ ಮನೆ ಕಳಿಸಿ ಸ್ವಾಬ್ ಟೆಸ್ಟ್ ಮಾಡಿಸಿ ಅವ್ರಿಗೆ, ಅವ್ರಿಗೆ ಪಾಸಿಟಿವ್ ಬಂದ್ರೆ ಇಲ್ಲ ಅಂತ. ನೀವು ಇದನ್ನ ಮಾಡಿದ್ರೆ ನೀವು ರೂಟ್ ಲೆವೆಲ್ ಕಂಟ್ರೋಲ್ ಮಾಡಬಹುದು. ಸರ್ ಈಗ ಹೋಮ್ ಐಸೋಲೇಷನ್ 100% ಸ್ಟಾಪ್ ಮಾಡಿದ್ವಿ ಸರ್, ಏನು ಗೊತ್ತಿದೆಯೋ ಅದನ್ನ ಬಿಟ್ಬಿಟ್ಟು ಹೋಮ್ ಐಸೋಲೇಷನ್ 99% ಸ್ಟಾಪ್ ಮಾಡಿದ್ವಿ. ಎರಡನೇದು ನೀವು ಹೇಳಿದಂಗೆ ಇದು ಮೆಡಿಸನ್ಸ್ ಯಾವ್ದು ಸರ್, ಆಮೇಲೆ ಪ್ರೈಮರಿ ಕಂಟ್ರಾಕ್ಷನ್ ಯಾರು ಮಾಡಿದ್ದೀರೋ ಅವ್ರಿಗೆಲ್ಲ 100% ಅಂತ ಕಲೆಕ್ಟ್ ಮಾಡ್ತೀವಿ. ಪ್ರೈಮರಿ ಕಂಟ್ರಾಕ್ಷನ್ ಸೆಕೆಂಡ್ ಮೆಡಿಸನ್ ಕೊಡ್ತಿದ್ವಿ, ಅದನ್ನೇ ಸೆಕೆಂಡ್ರಿ ಕಾಂಟ್ರಾಕ್ಟ್ ಕೂಡ ಯಾರಾದ್ರೂ ಡೌಟ್ ಇದೆ ಅದನ್ನ ಮಾತ್ರ ಮಾಡ್ತಾ ಇದ್ದೀವಿ. ಸೆಕೆಂಡ್ರಿ ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾ ಪ್ರೈಮರಿ ಅಂತ 100% ಆಗ್ತದೆ ಸರ್, ಸೆಕೆಂಡ್ರಿ ಅಂತ ಎಲ್ಲಿ ಡೌಟ್ ಇದೆ ಅದನ್ನ ಮಾತ್ರ ಮಾಡ್ತಾ ಇದ್ದೀವಿ. ಅದಲ್ಲಿರೋ ನಮ್ಮ ಕ್ಯಾಂಪ್ಸ್ ಏನು ನಡೀತಾ ಇದೆ ಕ್ಯಾಂಪ್ಸ್ ಅಲ್ಲಿ ಮಾಡ್ತಾ ಇದೀವಿ. ಜೊತೆಗೆ ನಿನ್ನೆಯಿಂದ ನೀವು ಹೇಳೋದಲ್ಲ ಆತ್ರ ಮೊದಲನೇ ಅವ್ರನ್ನ ಅವರು ಹೇಳಿದ್ರು ಮೆಡಿಸನ್ಸ್ ಕೊಡಿ ಅಂತ, ಮೆಡಿಸನ್ಸ್ ಬಂದಿದೆ ಆಗಿಂದ ಆಗಲೇ ಮೆಡಿಸನ್ಸ್ ಕೊಡ್ತಾ ಇದೆ, ಇಷ್ಟು ನಡೀತಾ ಇದೆ. ಕುದೂರಲ್ಲಿ ನನ್ನ 31 ಜನ ಆಗ್ಬಿಟ್ಟಿದ್ರು, ಪಕ್ಕದ ಬಿಲ್ಡಿಂಗ್ ಕಟ್ ಮಾಡಿದ್ರು ಇನ್ನೂ 3 ಜನ ಆಗ್ಬಿಟ್ರು, ಎರಡು ತುಂಬಿಂದ ಅವ್ರು ನೀವು ಎಕ್ಸೈಸ್ ಹೇಳ್ಕೊಡ್ಬೋದು, ಅವ್ರ ಇದನ್ನ ಕ್ರಿಯೇಟ್ ಮಾಡ್ಬೋದು, ಎಲ್ಲಾ ಕೊಡ್ತೀನಿ ಎಲ್ಲಾ ಮಾಡ್ಬೋದು, ದೂರ ಮಾಡ್ಬೋದು, ದೂರ ಮಾಡ್ಬೋದು, ಎಲ್ಲಾ ಕೊಡ್ತೀನಿ 100% ಮಾಡ್ಬೋದು, 100% ಬೆಡ್ ಮಾಡ್ಬೋದು. ಆಮೇಲೆ ವಾತಾವರಣ ಚೆನ್ನಾಗಿದೆ ಸರ್, ಫ್ರೀ ಆಗೈತೆ, ಏರಿಯೇಷನ್ ಐತೆ, ಫಾರೆಸ್ಟ್ ಇದೈತೆ, ಅದು ವಾತಾವರಣ ಚೆನ್ನಾಗೈತೆ. ನೀವು ಅಲ್ಲಿ ಹಾಕಿ ಅಲ್ಲಿ ಆದ್ರೆ ಎಕ್ಸಸ್ ಆದ್ರೆ ನೀವು ಡ್ಯಾಮ್ ಬಸ್ ತಗೋಬಹುದು, ನೀವು ಹೋಗಿ ನೋಡ್ಕೊಂಡು 17 ಡ್ಯಾಮ್ ಬಸ್ ನಾನು ನಿಮ್ಗೆ ಹೇಳ್ತೇನೆ, ಡ್ಯಾಮ್ ಬಸ್ ಹೋಗಿ ನೋಡಿ, ಅಲ್ಲಿ ಒಂದು 200-250 ಜನ ನೀವು ಹಾಕ್ಬೋದು. ಇವಿಷ್ಟು 3 ಸೆಂಟರ್ನ ನೀವು ಮೇಂಟೈನ್ ಮಾಡಿದ್ರೆ ನಿಮ್ ಡಾಕ್ಟರ್ಗಳನ್ನ ನಿಮ್ ನರ್ಸ್ಗಳನ್ನ ನಿಮ್ ಇವ್ರನ್ನ ಎಲ್ಲರೂ ಅಲ್ಲೇ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಬ್ಯಾಚ್ ಬೈ ಬ್ಯಾಚು ಆಟೋಮೆಟಿಕ್ ಆಗಿ ನಿಮ್ಗೆ ಮ್ಯಾನ್ ಪವರ್ ಕಡಿಮೆ ಆಗ್ತದೆ, ನೀವು ಸಿಸ್ಟಮ್ ಇಂಪ್ರೂವ್ ಆಗ್ತದೆ. ಇರೋ ಡಾಕ್ಟರ್ಗಳನ್ನ ಸರಿಯಾಗಿ ಯುಟಿಲೈಸ್ ಮಾಡ್ತೀವಿ ಸರ್, ಸಾಕು ಸಿಸ್ಟಮ್ಯಾಟಿಕ್ ನೀವು ಏನೇನ್ ಮಾಡಿದ್ರು ಅಂತ ಹೇಳಬಹುದು, ಯಾರು ಕೇಳಲಾಕಿದ್ರು ನಾನು ಕೇಳಬಾರ್ದು ಹಿಂಗೇನೆ ಎಕ್ಸ್ಟ್ರೀಮ್ ಮೇಲೆ ನಾನು ಅದನ್ನ ಕೇಳಬಾರ್ದು.
ಅದನ್ನು ಓಲಿ ಜಿಜ್ಜಿ ಹಾಕಿ ಒಂದು ಇದು ನೋಟಿಸ್ ಬೋರ್ಡ್ ಹಾಕಿ ಇಂತಿಂತ ಡಾಕ್ಟರ್ ಇಲ್ಲಿ ಹಾಕಿದೀವಿ ಇಂತಿಂತ ಸ್ಟಾಫ್ ನರ್ಸ್ಗಳನ್ನ ಇಂತ ಕಡೆ ಕೊಡಿ ಸೆಂಟರ್ ಹಾಕಿದೀವಿ ಅಂತ ಹೇಳಿದ್ರು ಸರ್ ಕೊಡಿ ಅಂತ ಎಲ್ಲಿ ಯಾರು ಹಾಕ್ತಾ ಇದೀರಾ ಫಾರ್ಮಸಿಸ್ಟ್ ಅವಶ್ಯಕತೆ ಇದ್ದಾರೆ ನಿಮ್ಗೆ ನಾವು ಬೇಕಾಗಿರೋದ್ರಲ್ಲಿ ಡಾಕ್ಟರ್ ಮೆಡಿಸಿನ್ ಕೊಡ್ಲಿಕ್ಕೆ ಬೇಕು ಮೆಡಿಸಿನ್ ಕೊಡ್ಲಿಕ್ಕೆ ನರ್ಸ್ಗಳಿರೋದ್ರಿ ನರ್ಸ್ಗಳು ಸ್ಟಾಫ್ ನರ್ಸು ಡಾಕ್ಟರ್ ನೋಡ್ಕೊಳ್ಳಿಕ್ಕೆ ಏನಾದ್ರೂ ಎಮರ್ಜೆನ್ಸಿ ನೋಡ್ಕೊಳ್ಳಿಕ್ಕೆ ಒಂದು ಡಾಕ್ಟರ್ ಇರಬೇಕು ಇಬ್ಬರು ಮೂರು ಜನ ಸ್ಟಾಫ್ ನರ್ಸ್ ಇರಬೇಕು ಆ ಜನ ನೋಡ್ಕೋಬಹುದು ಐವತ್ತು ನೂರು ಜನ ನೂರು ಜನಕ್ಕೆ ಅಲ್ಲ ಐವತ್ತು ಜನಕ್ಕೆ ಮೂರು ಜನ ಸ್ಟಾಫ್ ನರ್ಸ್ಗಳು ಸಾಕು ಮೂರು ಜನ ಆದರೆ ಮಾತ್ರ ನೀವು ಎಕ್ಸ್ಟ್ರಾ ಮಾಡಿ ಎಕ್ಸ್ಟ್ರಾ ಮಾಡ್ಕೋಬೇಕಾಯ್ತದೆ ಇಬ್ಬರು ಡಾಕ್ಟರ್ ಒಬ್ಬರು ಡಾಕ್ಟರ್ ಸಾಕು ಆ ಜನ ಪೂರ್ತಿ ನೋಡ್ಕೊಳ್ಳಿಕ್ಕೆ ಈಗ ಹೊಸ ನರ್ಸ್ ಕೊಟ್ಟಿರೋ ಸರ್ ಮೂರು ಜನ ಅಲ್ಲೇ ಇರ್ತಾರೋ ನಿಮ್ಗೆ ಇರೋ ವ್ಯವಸ್ಥೆ ಸರಿ ಮಾಡ್ಕೋಬಹುದು ನೀವು ನಿಮ್ಗೆ ಇಲ್ಲ ಐನೂರು ಜನ ಆದ್ರೆ ನೀವು ಇನ್ನೂರು ಜನ ಇಲ್ಲ ಮ್ಯಾಕ್ಸಿಮಮ್ ಇನ್ನೂರು ಜನ ಇಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಟೂ ಹಂಡ್ರೆಡ್ ಇಲ್ಲ ಇಲ್ಲಿ ನಿಮ್ಗೆ ಟೂ ಹಂಡ್ರೆಡ್ ನಾವು ಮ್ಯಾನೇಜ್ ಮಾಡಬೇಕು ವರ್ಸ್ಟ್ ಕೇಸ್ ಅಂದ್ರೆ ಇನ್ನೊಂದು ಇನ್ನೂರು ಎಕ್ಸ್ಟ್ರಾ ಆಗೋದು ಅಷ್ಟೇ ಇರೋ ವರ್ಸ್ಟ್ ಕೇಸ್ ಅಂದ್ರೆ ಈಗ ನಾನ್ ಸರ್ ನಾನ್ ನಿಮ್ಗೆ ಅದೇ ಹೇಳ್ತಾ ಇರೋದು ನಿಮ್ ಊಟದ ವ್ಯವಸ್ಥೆ ನಾವು ಇಂಟರ್ಫಿಯರ್ ಆಗ್ಬಾರ್ದು ನೀವೇ ಮಾಡಿ ನಮಗೂ ಸ್ವಲ್ಪ ಸುತ್ತಲೂ ಜನಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀವಿ ನಾವು ನೋಡ್ತೀವಿ ನೀವು ಏನ್ ಮಾಡ್ತಾ ಈಗ ನಾವು ಇನ್ನೂವರೆಗೂ ನಿಮ್ಮ ಹತ್ರ ಬಂದಿದ್ವಾ ನೀವು ಏನಾರ ಬಂದಿದ್ದೀವಿ ಏನು ಊಟ ಕೊಡ್ತಾ ಇಲ್ಲ ಅಂತ ಕೇಳಿದ್ರಾ ಕೇಳಿದ್ರಾ ನೀವೇನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಕೇಳಿದ್ರಾ ನಮಗೆ ಈ ಡೈಲಿ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗಿ ಆಗಿ ನಮ್ಗೆ ಅಟೆಂಡ್ ಮಾಡಕ್ ಆಗದೇ ನಾವು ಬಿಡಿ ಬಂದಿದ್ವಿ ನಮ್ಗೆ ಬಂದು ಕೂತ್ಕೊಂಡು ನಿಮ್ಮದ್ರ ಮೀಟಿಂಗ್ ಮಾಡೋ ಅವಶ್ಯಕತೆ ನಮ್ಗೆ ಇರಲಿಲ್ಲ ನಾವೆಲ್ಲ ಶಾಸಕರು ಏನೋ ಹೇಳಿದ್ರು ಒಟ್ಟಿಗೆ ಕಾಲದಲ್ಲಿ ಮೀಟಿಂಗ್ ಮಾಡ್ತೀವಿ ಅವ್ರನ್ನ ಕರೆಸ್ತೀವಿ ಅಂದ್ರು ಆಯ್ತು ನಾವು ಸಜೆಷನ್ ಕೊಡೋಣ ಅಂತ ಅನ್ಕೊಂಡಿದ್ದು ಅವ್ರನ್ನ ನಮ್ಗೆ ಕರೀಲಿಲ್ಲ ಇದು ತೀರಮಾನ ಜಾಸ್ತಿ ಆಯ್ತಾರೆ ಈಗ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬಿಟ್ಟಾರೆ ಈಗ ನೀವು ಇವಾಗ ನೀವು ಏನಾರ ರೂಟ್ ಲೆವೆಲ್ ಅಲ್ಲಿ ನಾವು ಹೇಳಿದಾಗೆ ಸಿಸ್ಟಮ್ ಮಾಡ್ಕೊಂಡು ಅವ್ರು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಡೆತ್ ರೇಟ್ ಜಾಸ್ತಿ ಆಯ್ತು ಯಾವ ನೋಡ್ರಿ ಮುಲಾಜೆ ಇಲ್ಲ ಯಾವ ಒಂದು ತಲೆ ನೋವು ಅಂತಾನೆ ಅವನ್ನ ತಗೊಂಡ್ ಕೋವಿಡ್ ಸೆಂಟರ್ ನೀವು ಹಾಕೊಳ್ಳೇಬೇಕು ಸೀರಿಯಸ್ ಆಗಿ ಊರಲ್ಲಿ ನೀವು ಅನೌನ್ಸ್ ಮಾಡಿಸ್ಬೇಕು ಟಾಂಪರ್ ನಡೆಸ್ಬೇಕು ನಿಮ್ಮ ಆಶಾ ಕಾರ್ಯಕರ್ತರು ಹೇಳ್ಬೇಕು ಅಲ್ಲಿಂದ ನಿಮ್ ಮೆಸೇಜ್ ತಗೊಂಡು ಒಂದು ಎಟಕ್ ಬಂದಿದ್ದೆ ಹಾಕೊಂಡ್ರೆ ಇದು ರಿಪೇರಿ ಮಾಡಿದ್ರೇನೆ ಇದು ಹರಡಲ್ಲ ನೀವೇನಾದ್ರೂ ಅವನು ಎದುರುಕೊಂಡು ಮನೆಯನ್ನೇ ಸೇರ್ಕೊಂಡು ಅವ್ನಿಗೆ ಇರೋದೊಂದು ಟಾಯ್ಲೆಟ್ ಇರೋದೊಂದು ಬಾತ್ರೂಮ್ ಮನೆಯವ್ರಿಗೆಲ್ಲ ಆಗ್ತಾನೆ ಮನೆಯವ್ರೆಲ್ಲ ಹೋಗಿ ಇನ್ನೊಂದು ಇನ್ನೊಂದು ಹೆಸರು ಹೇಳ್ತಾರೆ ಇದ್ರ ನೀವು ಬೇಸಿಕ್ ಆಗಿ ಜನಗಳನ್ನ ಎಜುಕೇಟ್ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೋದ್ರೆ ನೀವು ಇದನ್ನ ರೂರಲ್ ಪರ್ಸನ್ ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ ಆಮೇಲೆ ನೀವು ಎಲ್ಲಿ ಕೋವಿಡ್ ಸೆಂಟರ್ ಮಾಡ್ತಿರಲ್ಲ ಅಲ್ಲಿ ಓನ್ಲಿ ವಾತಾವರಣ ನೀವು ಕ್ರಿಯೇಟ್ ಮಾಡದೆ ಹೋದ್ರೆ ಈಗ ಒಂದು ಇತ್ತೀನಿ ಅಥವಾ ಕುಡಿಯೋ ನೀರಂತೂ ಇತ್ತೀನಿ ವಾಟರ್ ಡಿಸ್ಪೆನ್ಸರ್ ಬಿಸಿಲಿಲ್ಲ ಬಿಸಿಲಿಲ್ಲ ಅಂದ್ರೆ ಎಷ್ಟು ಬೇಕೇ ನಾನು ಕೊಡ್ತೀನಿ ಬಿಸ್ಲರಿ ವಾಟರ್ ಕಳ್ಸ್ಕೊಡ್ತೀನಿ ನಾನು ಬಿಸ್ಲರಿ ವಾಟರ್ ದವಾಕಿ ಕೆಳಗಡೆ ಬಿಸಿನೀರು ಬರ್ತದೆ ಅವ್ನ ಲೋಟ ಇರ್ತದ ಅವನ ಹತ್ರ ಆ ಲೋಟ ತಗೊಂಡು ಕುಡ್ಕೊಂಡು ಹೋಯ್ತಾನೆ ಅವ್ನು ಬೇಕಾದ ಬಂದು ಬಿಸಿನೀರು ಕುಡ್ತಾನೆ ಒಬ್ರು ಮನೆ ಕೆಟ್ಟ ತಗೊಂಬತ್ತಾನೆ ಈಗ ನೀವೇ ವಾಟರ್ ಡಿಸ್ಪೆನ್ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ